ನಮಸ್ಕಾರ ಸ್ನೇಹಿತರೆ ಎಲ್ಲ ವೀಕ್ಷಕರಿಗೆ ಆತ್ಮೀಯ ಆಧಾರದ ಸ್ವಾಗತ ಇವತ್ತಿನ ವಿಶೇಷವಾಗಿರುವಂಥ ವಿಡಿಯೋ ನೋಡಲು ಕರ್ನಾಟಕ ಸರ್ಕಾರದ ಐದು ವಿಶೇಷವಾಗಿರುವಂತಹ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನಾನು ಇದ್ದೇನೆ ಸ್ನೇಹಿತರೆ ಈಗಾಗಲೇ ನಾನು ಎರಡು ಯೋಜನೆಗಳ ಬಗ್ಗೆ ವಿಡಿಯೋಗಳನ್ನು ಮಾಡಿದ್ದೇನೆ ನಿಮಗೆಲ್ಲ ಗೊತ್ತಿರಬಹುದು ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಡಿ ಹಣ ಸಿಗುತ್ತದೆ ಯಾವ ರೀತಿ ಹಣ ಪಡೆದು ಪಡೆದುಕೊಳ್ಳಬೇಕು ಯಾವಾಗ ಸಿಗುತ್ತದೆ ಇದರ ಬಗ್ಗೆ ವಿಡಿಯೋ ಮಾಡಿದ್ದೇನೆ ನೋಡಬಹುದು ಎರಡನೇ ಯೋಜನೆ ಮಹಿಳೆಯರಿಗೆ ಉಚಿತ ಪ್ರಯಾಣ ಬಸ್ ಪ್ರಯಾಣ ಇದೆ ಸರ್ಕಾರಿ ಸಾರಿಗೆಗಳಲ್ಲಿ ಉಚಿತವಾಗಿ ಬ್ರಸ್ ಪ್ರಯಾಣ ಮಾಡುವಂತಹ ಉಚಿತ ಪ್ರಯಾಣ ನಿಮ್ಮ ಪ್ರಯಾಣ ಯೋಜನೆಯ ಬಗ್ಗೆ ಕೂಡ ಮಾಹಿತಿ ನೋಡಬಹುದು ಹಾಗೂ ಮೂರನೇ ಒಂದು ಯೋಜನೆ ಇದೆ ಆ ಒಂದು ಯೋಜನೆ ಎರಡು ನೂರು ವಿದ್ಯುತ್ ಯೂನಿಟ್ ಫ್ರೀ ಬಗ್ಗೆ ನಾನು ಇದ್ದೇನೆ ಹೌದು ಸ್ನೇಹಿತರೆ ಪ್ರತಿ ಮನೆಗೆ ಬೆಳಕು ಗ್ರಹಜ್ಯೋತಿ ಜ್ಯೋತಿ ಯೋಜನೆಗೆ ಗೃಹ ಜ್ಯೋತಿ ಯೋಜನೆಯಡಿಯಲ್ಲಿ ನಿಮ್ಮ ಮನೆಗೆ ಎರಡು ನೂರು ಯೂನಿಟ್ ಯೋಜನೆಯಡಿ ವಿದ್ಯುತ್ ಫ್ರೀ ಪಡೆಯಲು ಅನುಮೋದನೆ ಸಿಕ್ಕಿದೆ ಸೊ ಹಾಗಾದರೆ ಈ ಒಂದು ಯೋಜನೆ ಬಗ್ಗೆ ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ ನೀವೇನಾದರೂ ಸ್ಕಿಪ್ ಮಾಡ್ತಾ ಹೋದರೆ ಅರ್ಥ ಆಗೋಲ್ಲ ನೋಡಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರ್ಬೋದು ಸರ್ಕಾರ ಇಲ್ಲಿ ಜನತೆಗೋಸ್ಕರ ವಿಶೇಷವಾಗಿರುವಂತಹ ಪ್ರತಿ ಮನೆಗೂ ಬೆಳಕು ಎನ್ನುವಂತಹ ಈ ಒಂದು ಯೋಜನೆಯನ್ನು ಅನುಮೋದನೆ ತಂದಿದೆ ಸೊ ಗೃಹಜ್ಯೋತಿ ಯೋಜನೆ ಯೋಜನೆಯಡಿ ರಾಜ್ಯ ರಾಜ್ಯದ ಪ್ರತಿ ಮನೆಗೆ ಎರಡು ನೂರು ಯೂನಿಟ್ ಉಚಿತ ವಿದ್ಯುತ್ ನೀಡಲು ಅನುಮೋದನೆ ಕೂಡ ನೀಡಿದ್ದಾರೆ ಸೊ ಅನುಮೋದನೆ ನೀಡಿದ ತಕ್ಷಣ ಇಮಿಡಿಯೇಟಾಗಿ ಇದರ ಸೌಲಭ್ಯ ಸಿಗೋದಿಲ್ಲ ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ಸ್ನೇಹಿತರೆ ಸ್ವಲ್ಪ ಗಮನವಿಟ್ಟು ಈ ಒಂದು ವಿಡಿಯೋನ ನೋಡಿ ನಿಮಗೆ ತಿಳಿಸ್ಕೊಡ್ತೇನೆ ಇದರಲ್ಲಿ ಮಾಹಿತಿ ಒಂದೊಂದಾಗಿ ಹೇಳ್ತೇನೆ ಗಮನವಿಟ್ಟು ವಿಡಿಯೋ ನೋಡಿ ಪ್ರತಿ ಮನೆಗೆ ಗೃಹಜ್ಯೋತಿ ಯೋಜನೆ ಇದರ ಹೆಸರು ಪ್ರತಿ ಮನೆಗೆ ಮಾಸಿಕ ಗ್ರಹ ಬಳಕೆಯ ಎರಡು ನೂರು ಯೂನಿಟ್ ವರೆಗಿನ ವಿದ್ಯುತ್ ಶಕ್ತಿಯನ್ನು ಉಚಿತವಾಗಿ ನೀಡುವ ಗೃಹಶಕ್ತಿ ಯೋಜನೆಗೆ ಅನುಷ್ಠಾನಕ್ಕಾಗಿ ತಾತ್ವಿಕ ಒಪ್ಪಿಗೆ ನೀಡಿ ಆದೇಶಿಸಲಾಗಿದೆ ಅಂದರೆ ತಾತ್ವಿಕ ಅನುಮೋದನೆ ಒಪ್ಪಿಗೆ ನೀಡಿ ಆದೇಶಿಸಲಾಗಿದೆ ಈ ಯೋಜನೆ ಅನುಷ್ಠಾನಗೊಳಿಸಲು ಅನುಸರಿಸಬೇಕಾದ ಕಾರ್ಯವಿಧಾನ ಮತ್ತು ಪಾಲಿಸಬೇಕಾದ ಷರತ್ತುಗಳು ಹಾಗೂ ನಿಬಂಧನೆಗಳ ಬಗ್ಗೆ ಸರ್ಕಾರ ಪ್ರತ್ಯೇಕ ಆಗಿ ಇದರ ಬಗ್ಗೆ ಒಂದು ಆದೇಶ ಹೊರಡಿಸುತ್ತೆ ಹಾಗೂ ಇದರ ಬಗ್ಗೆ ಮಾಹಿತಿ ಕೂಡ ತಿಳಿಸುತ್ತೆ ಅಂತ ಹೇಳಿದ್ದಾರೆ ನೋಡಿ ಸ್ನೇಹಿತರೆ ಇದಕ್ಕೆ ಅನುಮೋದನೆ ಏನು ಸಿಕ್ಕಿದೆ ನಿಜ ನೆಕ್ಸ್ಟ್ ನೋಡಿ ಇಲ್ಲಿ ಕೆಲವೊಂದು ಷರತ್ತುಗಳನ್ನು ಹಾಗೆ ಯೋಜನೆಗಳನ್ನು ಅನುಷ್ಠಾನಪಡಿಸಲು ಬೇಕಾಗಿರುವಂಥ ಕೆಲವೊಂದು ಷರತ್ತುಗಳು ಮಾಹಿತಿ ಕೆಲವೊಂದು ಪಾಲಿಸಬೇಕಾದ ಷರತ್ತುಗಳು ನಿಬಂಧನೆಗಳು ಇದೆಲ್ಲ ಮುಗಿದ ತಕ್ಷಣ ಫೈನಲ್ ಆಗಿ ಸರ್ಕಾರದಿಂದ ಇದಕ್ಕೆ ಆದೇಶ ಹೊರಡಿಸಿದ ನಂತರ ನೀವು ಇದರ ಒಂದು ಲಾಭ ಪಡೆಯಬಹುದು ಸೊ ಆವಾಗ ಈ ಒಂದು ಯೋಜನೆ ಪ್ರಾರಂಭವಾಗುತ್ತೆ ಆವಾಗಿನಿಂದ ಇದರ ಸೌಲಭ್ಯ ಪಡೆಯಬಹುದು ಜಸ್ಟ್ ಇವಾಗ ಅನುಮೋದನೆ ಸಿಕ್ಕಿದೆ ಸೊ ಸ್ನೇಹಿತರೆ ಅದಕ್ಕೆ ಈ ಒಂದು ಮಾಹಿತಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ವೇಟ್ ಮಾಡಬೇಕಾಗತ್ತೆ ಈ ಒಂದು ಯೋಜನೆ ಪ್ರಾರಂಭವಾಗಿ ನಿಮಗೆ ಅದರ ಸೌಲಭ್ಯ ಸಿಗಬೇಕಂದ್ರೆ ಯಾಕಂದರೆ ಸರ್ಕಾರ ಈಗ ತಾನೇ ರಚನೆಯಾಗಿದೆ ಸೊ ಅದಕ್ಕೆ ಕಾಲಾವಕಾಶ ಕೂಡ ಬೇಕಾಗುತ್ತೆ ಸ್ನೇಹಿತರ ಯಾವುದೇ ಒಂದು ಯೋಜನೆ ಜಾರಿ ತರಬೇಕಾದ್ರೆ ವೇಟ್ ಮಾಡಿ ಸಿಗ್ಬೋದು ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದ